ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀ ಶಾರದಾಂಬಾ ದೇವಸ್ಥಾನ ಶೃಂಗೇರಿಯಲ್ಲಿ ಇರ್ತಕ್ಕಂಥ ಶಾರದಾಂಬೆ ದೇವಸ್ಥಾನದ ಒಂದಷ್ಟು ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಟೆಂಪಲ್ ಅಡ್ರೆಸ್ ಲೊಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಶೃಂಗೇರಿಯಲ್ಲಿ ಇರ್ತಕ್ಕಂಥ ಸರಸ್ವತಿ ದೇವಿಗೆ ಸಮರ್ಪಿತವಾದ ಪ್ರಸಿದ್ಧ ಹಿಂದೂ ದೇವಾಲಯ ಅಂತ ಕೂಡ ಹೇಳ್ತೀವಿ ಇಲ್ಲಿರ್ತಕ್ಕಂಥ ಶಾರದಾಂಬಾ ದೇವಾಲಯ ಶ್ರೀ ಆದಿಶಂಕಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಎಂಟನೇ ಶತಮಾನದ ದೇವಸ್ಥಾನ ಅಂತ ಕೂಡ ಹೇಳಲಾಗುತ್ತೆ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರದ ಅರಸರು ಮತ್ತು ಶ್ರೀ ವಿದ್ಯಾರಣ್ಯ ಶ್ರೀ ಶಾರದಾಂಬೆಯು ಕುಳಿತಿರುವ ಚಿನ್ನದ ಪ್ರತಿಮೆಯನ್ನು ಸ್ಥಾಪಿಸುವವರೆಗೂ ಆದಿ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಶಾರದಾಂಬೆಯ ಶ್ರೀಗಂಧದ ಪ್ರತಿಮೆಯು ಇಲ್ಲಿ ನಿಂತಿರುವ ಭಂಗಿಯಲ್ಲಿ ನೀವು ನೋಡಬಹುದು ಶೃಂಗೇರಿಯ ಶಾರದಾಂಬಾ ದೇವಾಲಯ ನಾರ್ಮಲ್ ಡೇಸ್ ಅಲ್ಲಿ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಹಾಗೆ ಇಲ್ಲಿ ಮಹಾಮಂಗಳಾರತಿ ಬೆಳಗ್ಗೆ ಹತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಹಾಗೆ ಸಂಜೆ ಏಳುವರೆಗೆ ಇರುತ್ತೆ ಹಾಗೆ ಇಲ್ಲಿ ಗುರುದರ್ಶನ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ಇರುತ್ತೆ ಹಾಗೆ ಅನ್ನದಾನ ಸಮಯ ಬಂದ್ಬಿಟ್ಟು ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆವರೆಗೂ ಹಾಗೆ ರಾತ್ರಿ ಏಳುವರೆಯಿಂದ ಇಂದ ಇರುತ್ತೆ ಹಾಗೆ ಅಲ್ಲಿರ್ತಕ್ಕಂಥ ಈ ತುಂಗಾ ನದಿ ದಡದಲ್ಲಿ ಒಂದು ಆಶ್ಚರ್ಯವಾಗತಕ್ಕಂತ ಸಂಗತಿ ನೀವು ನೋಡಬಹುದು ಆಚಾರ್ಯರು ದೇಶದಲ್ಲಿ ಅದ್ವೈತ ವೇದಾಂತದ ಸತ್ಯಗಳನ್ನು ಹರಡೋದಕ್ಕೆ ಮತ್ತು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಅನುಕೂಲಕರವಾಗಿರ್ತಕ್ಕಂಥ ಅಥವಾ ಪವಿತ್ರ ಸ್ಥಳವನ್ನು ಹುಡುಕ್ತಾ ಇರ್ತಾರೆ ಇಂಥ ಟೈಮಲ್ಲಿ ಅವರು ಶೃಂಗೇರಿಗೆ ಬಂದಾಗ ಅಲ್ಲಿರ್ತಕ್ಕಂಥ ತುಂಗೆ ದಡದಲ್ಲಿ ಒಂದು ಅಪೂರ್ವ ದೃಶ್ಯವನ್ನು ನೋಡ್ತಾರೆ ಅದೇನಂದರೆ ಹೆರಿಗೆ ನೋವಿಂದ ಬಳ್ತಾ ಇರ್ತಕ್ಕಂಥ ಕಪ್ಪೆಗೆ ನಾಗರ ಹಾವು ತನ್ನ ಹೆಬ್ಬಾವನ್ನ ಚಾಚಿ ಮಧ್ಯಾಹ್ನದ ಬಿಸಿಲಿನಿಂದ ಅದಕ್ಕೆ ನೆರಳು ಕೊಡ್ತಾ ಇರೋದನ್ನ ನೋಡ್ತಾರೆ ಸ್ವಾಭಾವಿಕವಾಗಿ ವಿರೋಧಿಗಳ ನಡುವೆ ಪ್ರೀತಿಯನ್ನು ತುಂಬಬಲ್ಲ ಸ್ಥಳದ ಪ್ರಾವಿತ್ಯತೆಯಿಂದ ಪ್ರಭಾವಿತರಾಗಿರ್ತಕ್ಕಂಥ ಆಚಾರ್ಯರು ತಮ್ಮ ಮೊದಲ ಮಠವನ್ನು ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಈ ಪ್ಲೇಸನ್ನು ಆರಿಸ್ಕೊಂಡ್ರು ಅಂತನೂ ಇತಿಹಾಸ ಹೇಳುತ್ತೆ ಶ್ರೀ ಕಪ್ಪೆ ಶಂಕರ ಪವಿತ್ರ ತುಂಗಾ ನದಿಯ ದಡದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರ ಶ್ರೀ ಆದಿಶಂಕರಾಚಾರ್ಯರು ಕಣ್ಣಾರೆ ಕಂಡಿರ್ತಕ್ಕಂಥ ವೈಭವದ ದೃಶ್ಯದ ನೆನಪಿಗಾಗಿ ಇಲ್ಲಿ ಹೆರಿಗೆ ನೋವಿನಲ್ಲಿರ್ತಕ್ಕಂಥ ಗರ್ಭಿಣಿ ಕಪ್ಪೆಗೆ ಸುಡು ಬಿಸಿಲಿನಿಂದ ನೆರಳು ಕೊಡ್ತಾ ಇರತಕ್ಕಂಥ ಸರ್ಪ ಇದನ್ನ ಕೆತ್ತನೆ ಮಾಡಿದ್ದಾರೆ ಇನ್ನು ಈ ಶೃಂಗೇರಿ ಶಾರದಾಂಬ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಇದು ತುಂಬಾ ಹೆಸರುವಾಸಿಯಾಗಿದೆ ಶಾರದಾಂಬೆಯ ಮೂಲ ಸ್ಥಳವಾಗಿರ್ತಕ್ಕಂಥ ಕೂಡಲಿ ಅಲ್ಲಿ ಇರ್ತಕ್ಕಂಥ ಶಾರದಾಂಬ ದೇವಸ್ಥಾನದ ಮಾಹಿತಿಯನ್ನ ನಾನು ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ ನೀವು ಯಾರೆಲ್ಲ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಅದು ವಿಡಿಯೋ ಲಿಂಕ್ ಶೇರ್ ಮಾಡಿರ್ತೀನಿ ಅಕ್ಷರಾಭ್ಯಾಸ ಮಾಡ್ತಕ್ಕಂಥವ್ರು ಅಲ್ಲಿ ಕೂಡ ಮಾಡಿಸ್ಬೋದು ಹಾಗೆ ಶೃಂಗೇರಿ ಶಾರದಾಂಬ ದೇವಸ್ಥಾನದಲ್ಲೂ ಕೂಡ ಮಾಡಿಸ್ಬಹುದು ನಾನು ಇಲ್ಲಿ ವಿಡಿಯೋ ಸ್ಕ್ರೀನ್ ಅಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ಅಲ್ಲಿರ್ತಕ್ಕಂಥ ಟೈಮಿಂಗ್ಸ್ ಡೀಟೇಲ್ಸ್ ಮತ್ತೆ ಅಕ್ಷರಾಭ್ಯಾಸದ ಡೀಟೇಲ್ಸ್ ಕೂಡ ಶೇರ್ ಮಾಡಿದ್ದೀನಿ ಅದನ್ನ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಡೀಟೇಲ್ಸ್ನ ಚೆಕ್ ಮಾಡಬಹುದು ಇನ್ನು ಅಕ್ಷರಾಭ್ಯಾಸ ಮಾಡಿಸ್ತಕ್ಕಂಥವ್ರು ಸ್ಲೇಟು ಬಳಪ ಹಾಗೆ ಶ್ರೀ ಮಠದಿಂದಲೇ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತೆ ಸೊ ಅದನ್ನೆಲ್ಲ ನೀವು ಎಕ್ಸ್ಟ್ರಾ ತರೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಟೈಮಿಂಗ್ಸ್ ಬೆಳಗ್ಗೆ ಎಂಟು ಗಂಟೆಯಿಂದ ಒಂದು ಗಂಟೆವರೆಗೂ ಇರತ್ತೆ ಇನ್ನು ಇವಾಗ ರೀಸೆಂಟ್ ಡೇಸ್ ಅಲ್ಲಿ ಯಾವ ರೀತಿ ಇದೆ ಅನ್ನೋದು ಅಷ್ಟು ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ ನೀವು ಹೋಗೋಕ್ಕೂ ಮುಂಚೆ ಚೆಕ್ ಮಾಡಿ ಅಥವಾ ನೀವಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ನಿಮ್ಗೆ ಏನೇನ್ ಬೇಕೋ ಎಲ್ಲ ಅಲ್ಲೇ ಕೂಡ ಸಿಗತ್ತೆ ನೀವು ಅಲ್ಲೇ ಪರ್ಚೇಸ್ ಕೂಡ ಮಾಡಬಹುದು ಇನ್ನು ಶ್ರೀ ಆದಿ ಶಂಕರಾಚಾರ್ಯ ಮತ್ತೆ ಶ್ರೀ ತೋರಣ ಗಣಪತಿ ದೇವಸ್ಥಾನ ಕೂಡ ಅಲ್ಲೇ ಇರುತ್ತೆ ನೀವು ಅದನ್ನು ಕೂಡ ವಿಸಿಟ್ ಮಾಡಬಹುದು ಹಾಗೆ ದೇವರ ದರ್ಶನ ಆಗಿರ್ಬೋದು ಅಥವಾ ಪ್ರಸಾದ ಆಗಿರಬಹುದು ಎರಡು ಗಂಟೆಗೆ ಕ್ಲೋಸ್ ಆಗುತ್ತೆ ನೀವು ಟೈಮಿಂಗ್ಸ್ ನೋಡ್ಕೊಂಡು ಈ ದೇವಸ್ಥಾನನ ವಿಸಿಟ್ ಮಾಡಿ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ದೇವಸ್ಥಾನ ಓಪನ್ ಆಗೋದು ಈ ಶೃಂಗೇರಿ ಶಾರದಾಂಬಾ ದೇವಸ್ಥಾನಕ್ಕೆ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಳೆ ಇತಿಹಾಸ ಇದೆ ಅಂತ ಕೂಡ ಹೇಳ್ತಾರೆ ಇನ್ನು ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಮಕ್ಕಳು ತುಂಬಾ ಚುರುಕು ಹಾಗೆ ಬುದ್ಧಿವಂತರಾಗ್ತಾರೆ ಅಂತ ಕೂಡ ಹೆಚ್ಚಿನಾಗಿ ಜನ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಬರ್ತಾರೆ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಅವರು ಇವಾಗಿನ ಶೃಂಗೇರಿ ಶಾರದಾಂಬಾ ಪೀಠದ ಜಗದ್ಗುರುಗಳಾಗಿದ್ದಾರೆ ಇನ್ನು ಈ ದೇವಸ್ಥಾನ ಇರೋದು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಲ್ಲಿ ಇನ್ನು ಇಲ್ಲಿ ಇರ್ತಕ್ಕಂಥ ಶಾರದಾಂಬೆಯ ಶ್ರೀಗಂಧದ ಮೂರ್ತಿಯನ್ನ ಕಾಶ್ಮೀರದಿಂದನೇ ತಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ ಹಾಗೆ ಇನ್ನು ಶೃಂಗೇರಿಯಲ್ಲಿ ನಾವು ಶೃಂಗೇರಿ ಮಠವನ್ನು ಕೂಡ ವಿಸಿಟ್ ಮಾಡಬಹುದು ಇದು ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಇದೆ ಶೃಂಗೇರಿಯಿಂದ ಕಿಗ್ಗಾ ವಾಟರ್ ಫಾಲ್ಸ್ ಅಂತ ಇದು ಅರೌಂಡ್ ಏಯ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಶೃಂಗೇರಿಯಿಂದ ಕೆರೆ ಆಂಜನೇಯ ಟೆಂಪಲ್ ಇದು ತ್ರೀ ಪಾಯಿಂಟ್ ನೈನ್ ಕಿಲೋಮೀಟರ್ಸ್ ಆಗುತ್ತೆ ಶೃಂಗೇರಿಯಿಂದ ಮತ್ತೆ ಆದಿ ಶಂಕರಾಚಾರ್ಯ ಟೆಂಪಲ್ ಕೂಡ ಇದೆ ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಹಾಗೇನಾದರೂ ಯೂಸ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಾಗಿಂದೂ ತುಂಬ ಜನ ತುಂಬ ಸಪೋರ್ಟ್ ಮಾಡಿದ್ದೀರಾ ಸೊ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಿಂದ ನನಗೆ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಅದರ ಎಲ್ಲದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಡೀಟೇಲ್ ಆಗಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೀಗೆ ನನಗೆ ಮುಂದಕ್ಕೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್